ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನವರಾತ್ರಿಯ 8ನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸ್ತೇವೆ. ಗೌರಿ ಅಂದರೆ ಪರ್ವತ ಅಥವಾ ಗಿರಿ ಅಂತ ಹೇಳ್ಬೋದು. ಗೂಳಿ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರುವನ್ನು ಕೂಡ ಹಿಡಿದಿರ್ತಾಳೆ. ಆಕೆಯು ಬಿಳಿ ಬಟ್ಟೆ ಧರಿಸಿರ್ತಾಳೆ ಮತ್ತು ಆಕೆಯ ಮುಖ ತಂಪಾಗಿರುವ ಚಂದ್ರನಂತೆ ಹೊಳಿತಿರುತ್ತೆ. ಆ ರೀತಿ ಆ ತಾಯಿಯನ್ನು ನೋಡಿದಾಗ ಸಂತೋಷದಿಂದ ಭಕ್ತರಿಗೆ ವರ ನೀಡ್ತಿರುವಂತೆ ಕಾಣಿಸುತ್ತೆ. ಗೌರಿದೇವಿಯು ಶಿವನನ್ನು ಮದುವೆಯಾಗಲು ಸಾವಿರಾರು ವರ್ಷಗಳ ಕಾಲ ಕಠಿನವಾದ ತಪಸ್ಸನ್ನು ಹಿಮಾಲಯದ ಕಾಡುಗಳಲ್ಲಿ ಮಾಡ್ತಾ ಇರ್ತಾಳಂತ. ಆ ರೀತಿ ಮಾಡಿದ್ರಿಂದ ಆಕೆಯ ಬಣ್ಣ ತುಂಬ ಕಪ್ಪಗಾಗಿತ್ತಂತೆ. ಶಿವನು ಗಂಗಾ ನೀರಿನಿಂದ ಆಕೆಯ ದೇಹ ಶುದ್ಧ ಮಾಡಿದಾಗ ಬಹಳ ಸುಂದರವಾದ ಹಾಗೂ ಒಳಪಿನಿಂದ ಆ ತಾಯಿ ಕಂಗೊಳಿಸ್ತಾಳಂತೆ. ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿರ್ತಾಳಂತೆ. ಗುಲಾಬಿ ಬಣ್ಣ ಆಶಾವಾದದ ಸಂಕೇತ. ಇದರಿಂದಾಗಿ ಮಹಾಗೌರಿಯ ಅವತಾರ ತುಂಬ ಕಾಂತಿಯುತ ಬಿಳಿ ಹಾಗೂ ಧ್ಯಾನಾಸಕ್ತಿ ಹೊಂದಿರುವಂತೆ ತೋರುತ್ತದೆ. ಮಹಾಗೌರಿ ರಾಹುವಿನ ಅಧಿಪತಿ. ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ಆಗುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ತನ್ನ ಭಕ್ತರಿಗೆ ಸಮೃದ್ಧಿ ಯಶಸ್ವಿ ಜೀವನ ನಡೆಸುವಂತೆ ಆಶೀರ್ವಾದ ಕೊಡ್ತಾಳೆ. ಇನ್ನು ನವರಾತ್ರಿಯ 8ನೇ ದಿನವನ್ನು ಮಹಾ ಅಷ್ಟಮಿ ಅಂತ ಕೂಡ ಕರೀತಾರೆ. ಯಾರು ಮಹಾಗೌರಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ. ಹಾಗೆ ಚಿಂತೆಯನ್ನು ದೂರ ಮಾಡಿ ಸುಖ ಜೀವನ ಸಾಗಿಸಲು ಜೀವನಕ್ಕೆ ಏನೇನು ಬೇಕಾಗಿದೆಯೋ ಅದೆಲ್ಲವನ್ನು ಕರುಣಿಸ್ತಾಳೆ. ಭಕ್ತರ ಎಲ್ಲ ಆಕಾಂಕ್ಷೆಗಳನ್ನು ಈಡೇರಿಸುವ ತಾಯಿ ಸುಖ ಹಾಗೂ ಸಂತೋಷವನ್ನು ಕರುಣಿಸ್ತಾಳೆ. ಇನ್ನು ಮಹಾಗೌರಿ ದೇವಿಗೆ ಗುಲಾಬಿ ಬಣ್ಣ ಅಂದರೆ ತುಂಬಾ ಪ್ರಿಯ. ಗುಲಾಬಿ ಬಣ್ಣ ಆಶಾವಾದದ ಸಂಕೇತ. ಆದ್ದರಿಂದ ಆ ದಿನ ಗುಲಾಬಿ ಬಣ್ಣದ ಅಲಂಕಾರದೊಂದಿಗೆ ತಾಯಿಯನ್ನು ಪೂಜೆ ಮಾಡ್ತಾರೆ. ನಾವು ಕೂಡ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡೋದ್ರಿಂದ ಎಲ್ಲ ಪುಣ್ಯ ಫಲಗಳನ್ನು ಪಡ್ಕೋಬೋದು. ನೈವೇದ್ಯಕ್ಕೆ ತೆಂಗಿನಕಾಯಿಂದ ಮಾಡಿದ ಯಾವುದಾದ್ರೂ ಸಿಹಿ ತಿಂಡಿಯನ್ನು ನೀವು ನೈವೇದ್ಯಕ್ಕೆ ಇಡಬಹುದು. ಹಾಗೆ ಹೂಗಳಲ್ಲಿ ಸಂಜೆ ಅರಳುವ ಮಲ್ಲಿಗೆ ಹೂವಂದರೆ ತುಂಬಾ ಪ್ರಿಯ. ಈ ಮಲ್ಲಿಗೆ ಹೂವನ್ನು ಅರ್ಪಿಸಿ ನಿಮ್ಮೆಲ್ಲ ಆಸೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಇದೊಂದು ಸುಸಂದರ್ಭ. ನವರಾತ್ರಿಯಲ್ಲಿ ಬೆಳಿಗ್ಗೆ ಸಾಯಂಕಾಲದ ಪೂಜೆಗೆ ತುಂಬಾ ವಿಶೇಷವಾದ ಮಹತ್ವವಿದೆ. ಬೆಳಿಗ್ಗೆ 10 ಗಂಟೆ ಒಳಗಡೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹೊಸಲಿನ ಪೂಜೆ ಜೊತೆ ದೇವರ ಪೂಜೆ ಮಾಡೋದ್ರಿಂದ ಎಲ್ಲ ಫಲಗಳನ್ನು ಪಡ್ಕೋಬಹುದು. ನಾನು ಕೊಟ್ಟಂಥ 8ನೇ ದಿನದ ಮಹಾಗೌರಿಯ ಪೂಜೆಯ ವಿವರ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೇ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋ ಹುಮ್ಮಸ್ಸು ಬರುತ್ತೆ. ನಾನು 9ನೇ ದಿನದ ಪೂಜೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.